ಎಲ್ಲರಿಗೂ ಪ್ರಿಯವಾಗಿ ಜನಪ್ರಿಯತೆಯನ್ನು ಪಡೆದುಕೊಳ್ಳುತ್ತಿರುವ ಸಿಹಿ ಮೆಕ್ಕೆಜೋಳಕ್ಕೆ ಮಾರುಕಟ್ಟೆಯಲ್ಲಿ ಬಹಳ ಬೇಡಿಕೆ. ವರ್ಷದ ಎಲ್ಲ ಋತುಮಾನಗಳಲ್ಲಿಯೂ ಸಿಹಿ ಮೆಕ್ಕೆಜೋಳವನ್ನು ಬೆಳೆಯಬಹುದಾಗಿದ್ದು, ಬಿತ್ತನೆ ಬೀಜಗಳನ್ನು ಕಾಳುಗಳ ಗಾತ್ರಕ್ಕೆ ತಕ್ಕಂತೆ ಆಯ್ಕೆ ಮಾಡಬೇಕು. ಎಲ್ಲ ರೀತಿಯ ಮಣ್ಣಲ್ಲಿ ಕೂಡ ಇವತ್ತು ಸಿಹಿ ಮುಸುಕಿನ ಜೋಳವನ್ನು ಬೆಳಿಬಹುದು. ಆದ್ರೂ ಒಂದು ಕೆಂಪು ಅಥವಾ ಕಪ್ಪು ಮಿಶ್ರಿತ ಮರಳು ಮಿಶ್ರಿತ ಮಣ್ಣಲ್ಲಿ ಈ ಒಂದು ಸಿಹಿ ಮುಸುಕಿನ ಜೋಳ ಒಂದು ಹೆಚ್ಚಿನ ಒಂದು ಲಾಭ ಇಳುವರಿ ಅಂಶವನ್ನು ಕೊಡ್ತದೆ. ಇವತ್ತು ಪ್ರತಿ ಎಕರೆಗೆ ಸಿಹಿ ಮುಸುಕಿನ ಜೋಳ ನಮಗೆ ಒಂದು 6-7 ಕೆಜಿಯಷ್ಟು ಬೀಜ ನಮಗೆ ಬೇಕಾಗುತ್ತೆ. ಸಿಹಿ ಮುಸುಕಿನ ಜೋಳದ ಬೀಜದ ಬೆಲೆ ಪ್ರತಿ ಕೆಜಿಗೆ 1800-2000 ರೂಪಾಯಿವರೆಗೂ ಒಂದು ಕೆಜಿ ಬೀಜದ ಬೆಲೆ ಇದೆ. ಇವತ್ತು ಶುಗರ್ 75 ಅಂತಕ್ಕಂಥ ಒಂದು ತಳಿ ಅದು ಬಹಳ ಉತ್ತಮವಾದಂಥ ಒಂದು ಇಳುವರಿಯನ್ನು ಕೊಡ್ತದೆ. ಸಿಹಿ ಮೆಕ್ಕೆಜೋಳವು ಕಡಿಮೆ ಅವಧಿಯಲ್ಲಿ ವೇಗವಾಗಿ ಬೆಳೆಯುವ ಕಾರಣ ನೀರು ಮತ್ತು ಪೋಷಕಾಂಶಗಳ ಸರಿಯಾದ ನಿರ್ವಹಣೆ ಅತ್ಯಗತ್ಯ. ಬೀಜ ಮೊಳಕೆಯೊಡೆಯುವಾಗ, ಸಸಿ ಬೆಳವಣಿಗೆಯಾಗುವಾಗ, ಹೂವಾಡುವ ಹಂತ ಹಾಗೂ ಕಾಳು ಬಲಿಯುವ ಹಂತಗಳಲ್ಲಿ ನೀರಿನ ಕೊರತೆಯುಂಟಾಗದಂತೆ ಎಚ್ಚರ ವಹಿಸಬೇಕು. ಇಲ್ಲವಾದಲ್ಲಿ ಇಳುವರಿಯ ಮಟ್ಟ ಕುಂಠಿತಗೊಳ್ಳುವ ಸಾಧ್ಯತೆ ಇರುತ್ತದೆ. ಸಿಹಿ ಮುಸುಕಿನ ಜೋಳದಲ್ಲಿ ಅಂತರ ಸಾಲಿನಿಂದ ಸಾಲಿಗೆ 60 ಸೆಂಟಿಮೀಟರ್ ಬೇಕಾಗುತ್ತೆ, ಮತ್ತು ಗಿಡದಿಂದ ಗಿಡಕ್ಕೆ ಒಂದು 25-30 ಸೆಂಟಿಮೀಟರ್ ಅಷ್ಟು ನಾವು ಇದು ಒಂದು ಅಂತರವನ್ನು ಕೊಡಬೇಕಾಗತ್ತೆ. ಸೊ ನಾವು ಬೀಜ ಬಿತ್ತಿದ ನಂತರ, ನೀರು ಕಟ್ಟಿದ ನಂತರ 1/2 ಕೆಜಿ ಅಟ್ರಾಜಿನ್ ಮತ್ತು 1/2 ಲೀಟರ್ ಲ್ಯಾಸೋನ್ನ 300 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆ ಮಾಡೋದ್ರಿಂದ ನಿಮಗೆ ಬೀಜದಿಂದ ಬರ್ತಕ್ಕಂಥ ಕಳೆಗಳನ್ನು ನೀವು 25-30 ದಿನಗಳವರೆಗೂ ನೀವು ತಡೆಹಿಡಿಬೋದು. ತದನಂತರ ನೀವು ಗೊಬ್ಬರ ಹಾಕಿ ಒಂದು ಚೀಲ DAP, ಒಂದು ಚೀಲ ಕಾಂಪ್ಲೆಕ್ಸ್ ಗೊಬ್ಬರ ಮತ್ತು ಯೂರಿಯಾವನ್ನು ಮಿಕ್ಸ್ ಮಾಡಿ ನೀವು ಗಿಡದ ಬುಡದಲ್ಲಿ ಸರಿಯಾದ ರೀತಿಯಲ್ಲಿ ಹಾಕಿ ಮತ್ತು ಎಡೆ ಕುಂಟೆನೆ ಹೊಡೆದು ಸಾಲು ಮಣ್ಣನ್ನು ಗೊಬ್ಬರದ ಮೇಲೆ ಮುಚ್ಚಬೇಕಾಗತ್ತೆ. ಸೊ ಈ ಥರ ಮುಚ್ಚೋದ್ರಿಂದ ಏನಾಗುತ್ತಪ್ಪ ಅಂದರೆ ನಾವು ನೀರು ಹಾಯಿಸಿದಾಗ ಗೊಬ್ಬರ ಏನಪ್ಪ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಕೊಚ್ಕೊಂಡು ಹೋಗೋದಿಲ್ಲ. 2 ತಿಂಗಳಿಗೆ ಸರಿಯಾಗಿ ಅಥವಾ 55-60 ದಿನಗಳ ಆ ಒಂದು ಅಂತರದಲ್ಲಿ ಸಿಹಿ ಮುಸುಕಿನ ಜೋಳದಲ್ಲಿ ಹೂ ಬರ್ತಕ್ಕಂಥದ್ದು ಚಾಲು ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಏನಪ್ಪ ಅಂದರೆ ಇದಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ. ಅಂದರೆ ಆ ಒಂದು ಹಂತದಲ್ಲಿ ನಾವು ನೀರು ಕಡಿಮೆ ಕೊಟ್ಟರೆ ಸರಿಯಾದ ರೀತಿಯಲ್ಲಿ ಸಿಹಿ ಮುಸುಕಿನ ಜೋಳದಲ್ಲಿ ಕಾಳು ಕಟ್ಟೋದಿಲ್ಲ, ಅಂದರೆ ಪರಾಗಸ್ಪರ್ಶ ಕ್ರಿಯೆ ಸರಿಯಾಗಿ ನಡೆಯೋದಿಲ್ಲ. ಪರಾಗಸ್ಪರ್ಶ ಕ್ರಿಯೆ ಎಷ್ಟು ಹೆಚ್ಚಾಗಿ ಆಗುತ್ತೆ ಅಷ್ಟು ಕೂಡ ಇದರಲ್ಲಿ ಕಾಳು ಹೆಚ್ಚು ಕಟ್ತಾವೆ. ಒಂದು 70-80 ದಿನಗಳ ಅಂತರದಲ್ಲಿ ಆ ಸಂದರ್ಭದಲ್ಲಿ ನಾವು ತೆನೆಯನ್ನು ಕಟಾವು ಮಾಡಬೇಕಾಗತ್ತೆ. ಆ ಒಂದು ಸರಿಯಾಗಿ ಒಂದು ಹಾಲು ತುಂಬಿ ಕಾಳು ಕಟ್ಟುವಂಥ ಸಂದರ್ಭದಲ್ಲಿ ಇದನ್ನು ಕಟಾವು ಮಾಡಬೇಕು. ಯಾಕಪ್ಪ ಅಂದರೆ ಆ ಸಂದರ್ಭದಲ್ಲಿ ಮಾತ್ರ ಇದರಲ್ಲಿ ಸಿಹಿ ಅಂಶ ಜಾಸ್ತಿ ಇರ್ತದೆ. ಸೊ ನಾವಲ್ಲಿ ತಡ ಮಾಡಿದ್ದೇ ಆಗಿದ್ರೆ ಏನಾಗುತ್ತೆ, ಸಿಹಿ ಅಂಶ ಏನಾಗುತ್ತೆ, ಶುಗರ್ ಇರ್ತಕ್ಕಂಥದ್ದು ಏನಾಗುತ್ತೆ, ಸ್ಟಾರ್ಚ್ ಕನ್ವರ್ಟ್ ಆಗುತ್ತೆ. ಸೊ ಆ ಥರ ಆಗೋದ್ರಿಂದ ನಮಗೆ ಇದು ಸಿಹಿ ಅಂಶ ಕಡಿಮೆ ಆದರೆ ಮಾರುಕಟ್ಟೆಯಲ್ಲಿ ಇದರದ್ದು ಬೆಲೆ ಕಡಿಮೆ ಆಗುತ್ತೆ. ಸಿಹಿ ಮೆಕ್ಕೆಜೋಳದ ಬೆಳೆಯಲ್ಲಿ ಕಳೆಗಳು ಮತ್ತು ಕೀಟಗಳು ಕಂಡು ಬಂದಾಗ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಕಾಂಡ ಕೊರಕ ಹುಳ ಬರ್ತದೆ, ಇದರಲ್ಲಿ ಕೆಲವು ಜಿಗಿ ಬರ್ತಾವ. ಅದೇ ರೀತಿಯಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರ್ಬೋದು, ದಾವಣಗೆರೆ ಮತ್ತು ಹರಪನಹಳ್ಳಿ ಹರಿಹರ ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಈಗ ನಮಗೆ ಸೈನಿಕ ಹುಳಿನ ಬಾಧೆ ಭಾಳ ಈ ಭಾಗದಲ್ಲಿ ಕಂಡು ಬಂದಿದೆ. ಹಾಗಾಗಿಬಿಟ್ಟು ಇದಕ್ಕೆ ಎಲ್ಲವನ್ನು ಕೀಟವನ್ನು ನಿಯಂತ್ರಣ ಮಾಡಲಿಕ್ಕೆ ನೀವು ಒಂದು ವಿಷಪಾಶನ ಮಾಡ್ತಕ್ಕಂಥದ್ದು ಭಾಳ ಸೂಕ್ತವಾಗಿರ್ತದೆ. ವಿಷಪಾಶನ ಮಾಡೋದು ಹೇಗಪ್ಪ ಅಂತಂದರೆ, ನಿಮಗೆ ಒಂದು 20 ಕೆಜಿಯಷ್ಟು ಭತ್ತದ ಒಂದು ತೌಡು ಬೇಕಾಗುತ್ತೆ, ಇದಕ್ಕೆ ಒಂದು ಮಾನೋಕ್ರೋಟೋಫಾಸ್ ಬೇಕಾಗುತ್ತೆ, ಮತ್ತೊಂದಿಷ್ಟು ಬೆಲ್ಲ ಬೇಕಾಗುತ್ತೆ. ಇದನ್ನು ಸರಿಯಾದ ರೀತಿಯಲ್ಲಿ ಎಲ್ಲ ಮಿಕ್ಸ್ ಮಾಡಿ ಒಂದು ದಿನ 1/2 ದಿನ ಅಷ್ಟು ಇದನ್ನು ಒಂದು ಕಡೆ ಕಟ್ಟಿ ಇಟ್ಟು ಸರಿಯಾಗಿ ವಾಸನೆ ಬರೋ ಸಂದರ್ಭದಲ್ಲಿ ನಾವು ಹೊಲದಲ್ಲಿ ಸಾಯಂಕಾಲದ ಸಮಯದಲ್ಲಿ ನಾವು ಇಲ್ಲಿ ಹೊಲದಲ್ಲಿ ಎರಚಬೇಕಾಗುತ್ತೆ. ಸಿಹಿ ಮೆಕ್ಕೆಜೋಳದಲ್ಲಿ ಮಾತ್ರವಲ್ಲದೆ ಇದರ ಉಳಿದ ಗಿಡದ ಭಾಗದಲ್ಲಿಯೂ ಸಿಹಿ ಅಂಶವಿರುವ ಕಾರಣ ಇದನ್ನು ಮೇವಿನ ಬೆಳೆಯಾಗಿಯೂ ಬಳಸಬಹುದು. ಇದು 3 ತಿಂಗಳಿಗೆ 80-90 ದಿನಗಳ ಒಂದು ಅಜುಬಾಜಿನಲ್ಲಿ ಕಟಾವಾಗೋದ್ರಿಂದ ನಿಮಗೆ ಹುಲ್ಲು ಭಾಳ ಹಸಿರಾಗಿರ್ತದೆ. ಆ ಸಮಯದಲ್ಲಿ ಬೇಬಿ ಕಾರ್ನ್ ಹುಲ್ಲು ಎಷ್ಟು ಹಸಿರಿರ್ತದೆ ಅದೇ ಥರ ನಿಮಗೆ ಸ್ವೀಟ್ ಕಾರ್ನ್ ಹುಲ್ಲು ಸಹ ಇರ್ತದೆ. ಇದರಲ್ಲಿ ಸಿಹಿ ಅಂಶ ತೆನೆಯಲ್ಲಿ ಅಷ್ಟೇ ಜಾಸ್ತಿ ಇರೋದಿಲ್ಲ, ನಿಮಗೆ ಹುಲ್ಲಲ್ಲಿ ಸಹ ಸಿಹಿ ಅಂಶ ಇರ್ತದೆ. ಹಾಗಾಗಿ ಈ ಒಂದು ಹುಲ್ಲನ್ನು ದನಕರುಗಳು ಭಾಳ ಇಷ್ಟಪಟ್ಟು ತಿಂತಾವೆ. ಸೊ ಭಾಳ ಇಷ್ಟಪಟ್ಟು ತಿನ್ನೋದ್ರಿಂದ ಅದರಲ್ಲಿ ಇರ್ತಕ್ಕಂಥ ಒಂದು ಹಾಲಿನ ಅಂಶ ಮತ್ತೊಂದು ಹಾಲಿನ ಗುಣಮಟ್ಟ ಸಹ ಭಾಳ ಒಂದು ಉತ್ತಮವಾಗ್ತದೆ. ಸಿಹಿ ಮೆಕ್ಕೆಜೋಳದಲ್ಲಿ ಕಟಾವಿನ ಹಂತವು ಬಹಳ ಪ್ರಮುಖವಾದ ಹಂತ ಎನ್ನುವ ತಜ್ಞರು ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಬಹಳ ಬೇಡಿಕೆಯನ್ನು ಪಡೆದುಕೊಳ್ಳುತ್ತಿದೆ ಎನ್ನುತ್ತಾರೆ. ಹಾಗಾಗಿ ರೈತರು ಇತರೆ ಬೆಳೆಗಳ ಜೊತೆ ಸಿಹಿ ಮೆಕ್ಕೆಜೋಳದ ಬೆಳೆಯನ್ನು ಕೈಗೊಂಡು ಅಧಿಕ ಲಾಭ ಗಳಿಸಬಹುದು. ನೀವು ವರ್ಷ ಪೂರ ಬೆಳಿಬಹುದು, ಆದರೆ ಹೂವು ಬರೋ ಟೈಮ್ನಲ್ಲಿ ಏನಪ್ಪ ಅಂತಂದರೆ ಅತಿ ಹೆಚ್ಚು ಬಿಸಿಲು ಇರಬಾರ್ದು. ಹೂವು ಬರೋ ಸಂದರ್ಭದಲ್ಲಿ ಅತಿ ಹೆಚ್ಚು ಬಿಸಿಲು ಇದ್ದಂದರೆ ಪರಾಗ ಸ್ಪರ್ಶ ಕ್ರಿಯೆ ಸರಿಯಾಗಿ ಆಗೋದಿಲ್ಲ. ಬಿಸಿಲಿನಿಂದ ಏನಾಗುತ್ತೆ, ಪರಾಗ ರೇಣುಗಳು ಭಾಳ ಬೇಗ ಜೀವ ಕಳ್ಕೊತಾವೆ.
ಹಾಗಾಗ್ಬಿಟ್ಟು ಪರಾಗಸ್ಪರ್ಶ ಕ್ರಿಯೆ ಕಡಿಮೆ ಆಗೋದ್ರಿಂದ ಹೂವು ಬರೋದಂಥ ಸಮಯ ಹೆಚ್ಚು ಬಿಸಿಲಿರೋ ಸಮಯಕ್ಕೆ ಕೋಯಿನ್ಸೈಡ್ ಆಗಬಾರ್ದು. ಇದು ಒಂದು ರೈತ ಬಾಂಧವರು ಗಮನದಲ್ಲಿಡಬೇಕು. ನೀವು ಕಡ್ಡಾಯವಾಗಿ ಇದನ್ನು ಬಿಸಿಲಿರೋ ಸಂದರ್ಭದಲ್ಲಿ ಕಟಾವು ಮಾಡಬಾರ್ದು. ಬಿಸಿಲು ಜಾಸ್ತಿ ಇರೋ ಸಂದರ್ಭದಲ್ಲಿ ನಾವು ಕಟಾವು ಮಾಡಿದಪ್ಪ ಏನಾಗುತ್ತಪ್ಪ ಅಂತಂದರೆ ಈ ಸಿಹಿ ಅಂಶ ಭಾಳ ಬೇಗ ಕಡಿಮೆ ಹಾಕೋಂತ ಬರ್ತದೆ. ಸೊ ನೀವು ಬೆಳಗ್ಗೆ ಸಮಯದಲ್ಲಾದರೂ ಕಟಾವು ಮಾಡಬೇಕು, ಇಲ್ಲ ಸಂಜೆ ಸಮಯದಲ್ಲಾದರೂ ಕಟಾವು ಮಾಡಬೇಕು. ಸೊ ಕಟಾವು ಮಾಡೋದಕ್ಕಿಂತ ಮುಂಚೆ ನೀವು ಮಾರುಕಟ್ಟೆಯ ಒಂದು ಅಂತರವನ್ನು ನಿರ್ಧರಿಸಿ ನೀವು ಯಾವ ಊರಿಗೆ ತೊಗೊಂಡೋಗಬೇಕು, ಎಷ್ಟು ದೂರ ಇದೆ ಅನ್ನೋದ್ರ ಆಧಾರದ ಮೇಲೆ ಇದನ್ನು ಕಟಾವು ಮಾಡಿ ಆದಷ್ಟು ಬೇಗನೆ ಇದನ್ನು ಸಾಗಣೆ ಮಾಡಬೇಕು. ಇಲ್ಲ ನಿಮಗೆ ಒಂದು ಕೋಲ್ಡ್ ಸ್ಟೋರೇಜ್ದ ಒಂದು ಅನುಕೂಲ ಇದೆಯಪ್ಪ ಅಂತಂದರೆ ನೀವು ಹೆಚ್ಚಿನ ಸಮಯದಲ್ಲಿ ಇದನ್ನು ಒಂದು ಕಡೆ ಸ್ಟಾಕ್ ಮಾಡಿಕೊಂಡು ನಂತರದಲ್ಲಿ ಇದನ್ನು ಬೇಕಾದರೆ ನೀವು ಬೇಕಾದ ಒಂದು ಕಡೆಯಲ್ಲಿ ಇದನ್ನು ಸಾಗಣೆ ಮಾಡ್ಬೋದು. ಖರ್ಚಲ್ಲಿ ಜಾಸ್ತಿ ಅರ್ಧ ಭಾಗ ಖರ್ಚು ನಿಮಗೆ ಬೀಜಕ್ಕೆ ಜಾಸ್ತಿ ಖರ್ಚು ಬರುತ್ತೆ. ಯಾಕಪ್ಪ ಅಂದರೆ ಪ್ರತಿ ಒಂದು ಕೆ ಜಿ ಬೀಜಕ್ಕೆ ನಿಮಗೆ 1,500 ರಿಂದ 2,000 ರೂಪಾಯಿ ಇರೋದ್ರಿಂದ ನಿಮಗೆ ಪ್ರತಿ ಎಕರೆಗೆ ಒಂದು 10-12,000 ರೂಪಾಯಿ ನಿಮಗೆ ಖರ್ಚಾಗ್ತದೆ. ನಿಮಗೆ ಲಾಭ ತೊಗೊಂಡಾಗ ಸುಮಾರು 1 ಲಕ್ಷದಿಂದ 1.5 ಲಕ್ಷದವರೆಗೂ ನಿಮಗೆ ಸಿಹಿ ಮುಸುಕಿನ ಜೋಳದಲ್ಲಿ ಲಾಭ ಇದೆ. ಆದರೆ ಒಂದು ವಿಚಾರ ಏನಪ್ಪ ರೈತ ಬಾಂಧವರು ಗಮನದಲ್ಲಿಡಬೇಕಾಗಿರೋದಂದರೆ ನಿಮಗೆ ಮಾರುಕಟ್ಟೆ ಒಂದು ನಿಖರವಾಗಿರಬೇಕು. ನೀವು ಎಲ್ಲಿಗೆ ಮಾರ್ತೀರಿ, ಎಷ್ಟು ದೂರದಲ್ಲಿದೆ ನಿಮ್ಮ ಮಾರ್ಕೆಟ್ ಅನ್ನೋದನ್ನು ನಿಖರ ಮಾಡಿಕೊಂಡು ಹಂತ ಹಂತವಾಗಿ ಬೆಳಿಬೇಕು. ಸಿಹಿ ಮುಸುಕಿನ ಜೋಳದನ್ನು ಒಂದೇ ಸಲ 5 ಎಕರೆ 10 ಎಕರೆ ಹಾಕಬಾರ್ದು. ನಿಮಗೆ ಮಾರುಕಟ್ಟೆಗೆ ಸಾಗಾಣಿಕೆ ಮಾಡಲಿಕ್ಕೆ ಆಗಿರ್ಬೋದು ಅಥವಾ ನಿಮಗೆ ಒಂದು ನಿಮ್ಮ ತೋಟದಲ್ಲಿ ನಿಮಗೆ ಒಂದು ಇದನ್ನು ನಿಭಾಯಿಸಲಿಕ್ಕೆ ಆಗಿರ್ಬೋದು, ನಿಮಗೆ ಭಾಳ ಸುಲಭ ಆಗ್ತದೆ.